ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬಂಗಾರ ಬಲೋಭಾರ ಗಗನಕ್ಕೆ ಏರ್ತಾ ಇರ್ತಕ್ಕಂಥ ಚಿನ್ನದ ವಿಚಾರವನ್ನು ವಸ್ತುವನ್ನಾಗಿ ಇಟ್ಕೊಂಡು ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ ರುದ್ರಮೂರ್ತಿ ಅವರು ಈಗಾಗಲೇ ನೀವು ರಿಸಿಷನ್ಗೆ ಕಾರಣವನ್ನು ಹೇಳಿದರೆ ಅಮೆರಿಕಾದಲ್ಲಿ ಯಾಕೆ ಆರ್ಥಿಕ ಹಿಂಜರಿತ ಉಂಟಾಯಿತು ಅಂತಂದ್ಬಿಟ್ಟು ಈ ಆರ್ಥಿಕ ಹಿಂಜರಿತದಿಂದ ಭಾರತದ ಶ್ರೀಸಾಮಾನ್ಯನಿಗೆ ಏನು ತೊಂದರೆ ಆಗಿರುತ್ತೆ ಭಾರತದ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಖಂಡಿತ ನೋಡಿ ಎಷ್ಟೊಂದು ಜನ ತಿಳ್ಕೊಳ್ತಾರೆ ಅಲ್ಲೆಲ್ಲೋ ಯು ಎಸ್ ಆಗ್ತಾ ಇದೆ ಇಲ್ಲ ಯುರೋಪಲ್ಲಿ ಆಗ್ತಾ ಇದೆ ಇದರಿಂದ ಬಾಣ್ಮಲ್ಲಿ ಏನು ಪರಿಣಾಮ ಇಲ್ಲ ಅಂತ ಜನಸಾಮಾನ್ಯವರಿಗೂ ಖಂಡಿತವಾಗ್ಲೂ ಪರಿಣಾಮ ಇದೆ ಆದರೆ ಪರಿಣಾಮದ ಶೇಕಡ ಇಲ್ಲ ಅಂದರೆ ಪರ್ಸೆಂಟೇಜ್ ಏನು ಹೇಳ್ತೀವಿ ಅದು ತುಂಬ ಕಡಿಮೆ ಇದೆ ಏನಕ್ಕೆ ಅನ್ನೋ ಕಾರಣವನ್ನು ಹೇಳ್ತೀನಿ ನಮ್ಮ ಇಂಡಿಯಾ ದೇಶವನ್ನ ನಾವು ತಗೊಂಡ್ರೆ ನಾವು ಡೊಮೆಸ್ಟಿಕ್ ಕನ್ಸಂಪ್ಷನ್ ಡ್ರಿವನ್ ಕಂಟ್ರಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಡಿಪೆಂಡೆನ್ಸ್ ಆನ್ ಯು ಎಸ್ ಇಲ್ಲ ಬೇರೆ ದೇಶಗಳಾಗಿರ್ಲಿ ಐ ಟಿ ಸೆಕ್ಟರ್ ಒಂದು ಬಿಟ್ರೆ ಬೇರೆ ಕಡೆ ಡಿಪೆಂಡೆನ್ಸ್ ಕಡಿಮೆ ಇದೆ ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಅಂಶ ನಾವೇನ್ ಗಮನಿಸಬೇಕು ಅಂದ್ರೆ ಈ ಯು ಎಸ್ ಟ್ರೆಜರಿ ಬಿಲ್ಗಿ ಹಾಗೆ ಈ ತರ ಟ್ರಿಪಲ್ ಇಯರ್ ರೇಟಿಂಗ್ ಇಂದ ಏನ್ ಕೆಳಗಡೆ ಬಂತು ಅದರಲ್ಲಿ ಇಂಡಿಯಾದು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಯು ಎಸ್ ಟ್ರೆಜರಿ ಬಿಲ್ ಅಲ್ಲಿ ಅಂತ ನೀವು ತಗೊಂಡ್ರೆ ಭಾರತದ ಇನ್ವೆಸ್ಟ್ಮೆಂಟ್ ವಿ ಹ್ಯಾವ್ ಓನ್ಲಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ಸ್ ಡಾಲರ್ ಲೆಕ್ಕದಲ್ಲಿ ನಾಲ್ಕು ಸಾವಿರದ ನೂರ ಕೋಟಿ ನೂರ ಕೋಟಿ ಮಾತ್ರ ಇದೆ ನೀವ್ ಅದೇ ಚೈನಾದು ಲೆಕ್ಕ ಹಾಕಿದ್ರೆ ಎಕ್ಸ್ಪೋಜರ್ ಅದು ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಇದೆ ಚೈನಾ ಎಕ್ಸ್ಪೋಜರ್ ಟು ಯು ಎಸ್ ಟ್ರೆಜರಿ ಬಿಲ್ ನೋಡಿದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿಗಳು ಡಾಲರ್ ಲೆಕ್ಕದಲ್ಲಿ ನಮ್ದು ಕೇವಲ ನಾಲ್ಕು ಸಾವಿರದ ನೂರು ಕೋಟಿ ಇದೆ ಅಂದ್ರೆ ನಾವು ಮುಂಚೆನೆ ನಮ್ಮ ಆರ್ ಬಿ ಐ ಆಗಿರ್ಬೋದು ಗೋರ್ಮೆಂಟ್ ಆಗಿರ್ಬೋದು ಇದು ಎಲ್ಲವನ್ನ ಮುಂಚೆನೆ ಪರಿಗಣಿಸಿ ತುಂಬಾ ಸ್ಟಡಿ ಮಾಡ್ಬಿಟ್ಟು ಏನ್ ಮಾಡಿದರೆ ಯು ಎಸ್ ಟ್ರೆಜರಿ ಬಿಲ್ ಎಕ್ಸ್ಪೋಜರ್ ಕಡಿಮೆ ಇದೆ ಹಾಗೂ ನಮ್ಮ ಎಕ್ಸ್ಪೋಜರ್ ಟು ಯು ಎಸ್ ಎಕಾನಮಿಗೆ ನೋಡಿದ್ರೆ ತುಂಬಾ ಆಮೇಲೆ ಹದಿನೈದನೇ ದೇಶ ಆಗಿದೆ ನಮ್ದು ಯು ಎಸ್ ಟ್ರೆಜರಿ ಬಿಲ್ ಯಾವ ಯಾವ ದೇಶಗಳು ಇನ್ವೆಸ್ಟ್ಮೆಂಟ್ ಇದೆ ಅಂತ ನೀವು ಪಟ್ಟಿ ಮಾಡಿದ್ರೆ ಅಂದ್ರೆ ನಮ್ಮ ದೇಶ ಭಾರತ ಅದರಲ್ಲಿ ಹದಿನೈದನೇ ಸ್ಥಾನ ಚೈನಾ ಮೊದಲನೇ ಸ್ಥಾನದಲ್ಲಿ ಅಂದ್ರೆ ಅಲ್ಲೂ ನಮಗೊಂದು ಐವತ್ತೈದು ಲಕ್ಷ ಕೋಟಿ ನನಗೆ ಗೊತ್ತಿರೋ ಪ್ರಕಾರ ಖಂಡಿತ ಅಲ್ಲಿ ಏನಾಗ್ತಿದೆ ಅಂದ್ರೆ ಭಾರತಕ್ಕೆ ಹೊಡೆತ ಇದೆಯಾ ಅಂದ್ರೆ ಖಂಡಿತ ಇದೆ ಅದರ ಪ್ರಮಾಣ ತುಂಬಾ ಕಡಿಮೆ ಇದೆ ಅಲ್ಲಿ ನಿಮಗೆ ನೂರ್ ಪರ್ಸೆಂಟ್ ಹೊಡೆತ ಬಂದ್ರೆ ಯು ಎಸ್ ಅಲ್ಲಿ ಇಲ್ಲೊಂದು ಹತ್ತು ಪರ್ಸೆಂಟ್ ಗೂ ಕೆಳಗಡೆ ಬರಬಹುದು ಬಟ್ ಪರಿಣಾಮನೇ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಸುಳ್ಳಾಗುತ್ತೆ ಓಕೆ ಶ್ರೀಧರ ಅವರ ಈಗ ಸಾಮಾನ್ಯ ಶೇರು ಮಾರುಕಟ್ಟೆ ಕುಸಿತ ಅಂತಂದಾಗ ನಮಗೆ ಅರಿವಿಲ್ಲದೆ ಇರೋ ಹಾಗೆ ಹಲವಾರು ವಸ್ತುಗಳಲ್ಲಿ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಜನರ ಕಣ್ಣಿಗೆ ಬೆಳೆದು ಮಾತ್ರ ಚಿನ್ನ ಚಿನ್ನ ಜಾಸ್ತಿ ಆಯಿತು ಚಿನ್ನ ಜಾಸ್ತಿ ಆದರೆ ಶೇರ್ ಮಾರ್ಕೆಟ್ ಕಡಿಮೆ ಆದಾಗಲೆಲ್ಲವೂ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತಾ ಹಾಗಾದರೆ ಶೇರ್ ಮಾರ್ಕೆಟ್ ಜಾಸ್ತಿ ಯಾವಾಗ ಆಗುತ್ತೋ ಎಕ್ಸ್ಚೇಂಜ್ ರುಪೀಸ್ ಸ್ಟ್ರಾಂಗ್ ಆಗುತ್ತೆ ರುಪೀಸ್ ಸ್ಟ್ರಾಂಗ್ ಆದಾಗ ಅಲ್ಟಿಮೇಟ್ಲಿ ಗೋಲ್ಡ್ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಓವರ್ ಆಲ್ ನಾವು ತಗೊಂಡ್ರೆ ಯಾವಾಗಲೂ ಗೋಲ್ಡ್ ಪ್ರೈಸಸ್ ಏರಿಕೆ ಆಗ್ತಾ ಇದೆ ಇಟ್ ಇಸ್ ಕಾನ್ಫಿಡೆನ್ಸ್ ಆ ಥರ ಇದೆ ಆಮೇಲೆ ನೀವು ಇನ್ನೊಂದು ಏನು ಹೇಳ್ಬೋದು ಅಂದರೆ ಗೋಲ್ಡ್ ಮೇನ್ ಇನ್ವೆಸ್ಟ್ಮೆಂಟು ಅನ್ರಿಸ್ಕಿ ರಿಸ್ಕ್ ಲೆವೆಲ್ಸ್ ತುಂಬಾ ಕಮ್ಮಿ ಇದೆ ಏನಿದ್ರು ಬೈ ಚಾನ್ಸ್ ಕಮ್ಮಿ ಬಟ್ ಇನ್ ಕರೆಕ್ಷನ್ಸ್ ತುಂಬಾ ಕಮ್ಮಿ ಇವಾಗ ಸಾವಿರ ಡಾಲರ್ ಎರಡು ಸಾವಿರ ಡಾಲರ್ ಆದಾಗ ಕರೆಕ್ಷನ್ ಒಂದು ಹತ್ತು ಡಾಲರ್ ಇಪ್ಪತ್ತು ಡಾಲರ್ ಐವತ್ತು ಡಾಲರ್ ಆಗುತ್ತೆ ಎರಡು ಸಾವಿರ ಡಾಲರ್ ಡಾಲರ್ ಆಗೋದು ಆ ಥರ ರಿಸ್ಕ್ ಇರಲ್ಲ ಸೊ ಇಟ್ ಇಸ್ ಅ ಲೋ ರಿಸ್ಕ್ ಫ್ಯಾಕ್ಟರ್ ಸೊ ಪೀಪಲ್ ಆರ್ ಜನಗಳಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಇನ್ವೆಸ್ಟರ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಹೊಸ ಹೊಸ ಇವಾಗ ಶೇರ್ ಮಾರ್ಕೆಟ್ ಇಂದ ಇನ್ವೆಸ್ಟರ್ಸ್ ಎಲ್ಲ ಕಂಪ್ಲೀಟ್ ಗೋಲ್ಡ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಏನು ಅಂದರೆ ಬಿಕಾಸ್ ಆಫ್ ದಿಸ್ ರೋಲ್ ಲೋ ಲೆವೆಲ್ ರಿಸ್ಕ್ ಇಂದ ಆಮೇಲೆ ಪ್ರತಿಯೊಬ್ಬರಿಗೂ ಇದು ಅನುಕೂಲತೆ ಇದೆ ಈಗ ಒಂದು ದೇಶದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ವಿಶ್ವದ ಎಲ್ಲಾ ದೇಶಗಳಲ್ಲೂ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಇದು ಈ ಪ್ರೈಸಸ್ ಡಾಲರ್ ರೇಟ್ ಅಲ್ಲಿ ಬರೋದು ಬೆಲೆ ಥ್ರೂಔಟ್ ವರ್ಲ್ಡ್ ಪ್ರಪಂಚ ಪೂರ್ತಿ ಒಂದೇ ಬೆಲೆ ಇರುತ್ತೆ ನಮ್ಮಲ್ಲಿ ಮಾತ್ರ ಒಂದು ವೆರಿ ಮೈನ್ಯೂಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಒಂದು ಗ್ರಾಮ್ಗೆ ಅದು ಟ್ಯಾಕ್ಸೇಷನ್ ಈಗ ನನಗೆ ಇನ್ನೊಂದು ಕುತೂಹಲ ನೀವು ಸಾಕಷ್ಟು ವರ್ಷದಿಂದ ಈಗ ಚಿನ್ನದ ವ್ಯಾಪಾರದಲ್ಲಿ ತೊಡಕೊಂಡಿದ್ದೀರಾ ಒಂದು ದಿನಸಿ ಅಂಗಡಿ ಎಕ್ಸಾಂಪಲ್ ತಗೋತೀನಿ ದಿನಸಿ ಅಂಗಡಿ ಅವನು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದಷ್ಟು ಸಾಮಾನುಗಳ ಖರೀದಿ ಮಾಡಿ ತಂದಿಟ್ಕೊಂಡು ಮಾರಾಟ ಮಾಡ್ತಾನೆ ಅವನ ಅದೃಷ್ಟಕ್ಕೆ ಎಲ್ಲಾ ಕಮಾಡಿಟಿಸ್ದು ರೇಟ್ ಜಾಸ್ತಿ ಆಗಿಬಿಡ್ತು ಅವನು ಕಡಿಮೆ ಇನ್ವೆಸ್ಟ್ ಮಾಡಿರ್ತಾನೆ ರೇಟ್ ಜಾಸ್ತಿ ಆಗಿರುತ್ತೆ ಜಾಸ್ತಿ ಲಾಭ ಬರುತ್ತೆ ಈಗ ನೀವು ಚಿನ್ನದ ವ್ಯಾಪಾರಿಗಳು ನಿಮಗೂ ಹಾಗೆ ಆಗುತ್ತಾ ಅದು ಆತರ ಪರಿಗಣಿಸೋಕೆ ಆಗಲ್ಲ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗ್ಬೋದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗ್ಬೋದು ಮಿನಾ ಬೇರೆ ಯಾವ ಯಾವ ತರಹದಲ್ಲೂ ವ್ಯಾಪಾರಸ್ಥರಿಗೆ ಲಾಭ ಇಲ್ಲ ಲಾಭ ಇಲ್ಲ ಲಾಭ ಇಲ್ಲ ಹೆಂಗೆ ಅಂದ್ರೆ ಇವಾಗ ಒಂದು ದಿವಸ ಇವಾಗ ಹಾರ ಐವತ್ತು ಹಾರ ನಾವ್ ಇಟ್ಟಿದೀವಿ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಇಪ್ಪತ್ತು ಹಾರ ಸೇಲ್ ಆಯ್ತು ಅಂದ್ರೆ ಇಮಿಡಿಯೇಟ್ ಇಪ್ಪತ್ತಾರ ನಾವು ಮಾಡ್ಬೇಕು ಮಾಡಿಲ್ಲ ಅಂದ್ರೆ ಅದು ಖಾಲಿ ಆಗುತ್ತೆ ವ್ಯಾಪಾರ ಆಗಲ್ಲ ಸೊ ಏನ್ ಬೆಲೆ ಮಾಡ್ತಾರೋ ಇಮಿಡಿಯೇಟ್ ಇದು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಒಬ್ಬರು ಚಿನ್ನದ ವ್ಯಾಪಾರಿಗಳು ಹತ್ತು ಕೆಜಿ ಚಿನ್ನವನ್ನ ಇವಾಗ ತರಿಸಕೊಂಡಿರ್ತಾರೆ ಒಂದ್ ಬೆಲೆಯಲ್ಲಿ ಆ ಹತ್ತು ಕೆ ಜಿ ಚಿನ್ನ ಇವಾಗ ಅವ್ರು ತರ್ಸ್ಕೊಂಡಾಗ ಇಪ್ಪತ್ ಸಾವಿರನೇ ಇರಬಹುದು ಹತ್ತು ಗ್ರಾಮ್ ಗೆ ಈಗ ಇಪ್ಪತ್ತಾರು ಸಾವಿರ ಆಗೋಯ್ತು ಹತ್ತು ಗ್ರಾಮ್ಗೆ ಅವ್ರಿಗೆ ಆರ್ ಸಾವಿರ ರೂಪಾಯಿ ಲಾಭ ಆಯ್ತು ಅಂತ ತಮ್ಮ ಪ್ರಶ್ನೆ ಅದ್ರ ಏನಾಗುತ್ತೆ ಅಂದ್ರೆ ಅವ್ರ ಇಪ್ಪತ್ ಸಾವಿರ ಚಿನ್ನ ತಗೊಂಡಾಗ ಅವತ್ತಿನ ದಿವಸನೇ ಅವ್ರ ಏನಿರುತ್ತೆ ಒಂದಷ್ಟು ಖರ್ಚಾಗಿರುತ್ತೆ ಇವಾಗ ಅವ್ರ ಹತ್ರ ಹತ್ತು ಕೆಜಿ ಚಿನ್ನ ಇವತ್ತಿದ್ರೆ ಐದ್ ಕೆಜಿ ಸೇಲ್ ಆಗಿದ್ರೆ ಅವ್ರು ತಿರ್ಗಾ ಐದ್ ಕೆಜಿ ಅವತ್ತೇ ತೊಗೊಂಡ್ಬಿಡ್ತಾರೆ ತಿರ್ಗಾ ಅಂದ್ರೆ ಬೆಲೆ ಜಾಸ್ತಿ ಆದಾಗೆಲ್ಲಾನು ಅವ್ರು ಪರ್ಚೇಸ್ ಮಾಡ್ತಾರೆ ಇವತ್ ಅಂಗಡಿಲಿ ಒಂದ್ ಹತ್ತು ಕೆಜಿ ಚಿನ್ನದಲ್ಲಿ ಚಿನ್ನದ ಎರಡ್ ಸೇಲ್ ಆಗಿದ್ರೆ ಅವ್ರು ನಾಳೆ ಗ್ರಾಹಕರ್ ತಿರ್ಗಾ ಕೇಳಾ ಕೇಳ್ತಾರೆ ಚಿನ್ನ ತಗೊಂಡವ್ರು ಅನ್ಬಿಟ್ಟು ಇವತ್ತಿನ ಬೆಲೆ ಎರಡು ಕೆಜಿ ಜಿ ಅವ್ರ ತಿರ್ಗಾ ಚಿನ್ನ ತಗೊಂಡ್ಲೇಬೇಕಾಗುತ್ತೆ ಸೊ ಹಾಗಾಗಿ ಖಂಡಿತವಾಗ್ಲೂ ಅದರಿಂದ ಲಾಭ ಮಾಡ್ಬಿಡ್ತಾರೆ ಅನ್ನೋದು ಖಂಡಿತ ಸುಳ್ಳಾಗತ್ತೆ ಮತ್ತೊಂದೇನು ಅಂದ್ರೆ ಸ್ವಲ್ಪ ಪ್ರಮಾಣದ ಲಾಭ ಅದನ್ನ ಇನ್ನ ಲಾಭ ಜಾಸ್ತಿ ಆಗತ್ತೆ ಅಂದ್ರೆ ಇವಾಗ ನಾನೊಬ್ಬ ಚಿನ್ನದ ವ್ಯಾಪಾರಿ ಆಗ್ಬಿಟ್ಟು ನಾನು ಇಪ್ಪತ್ ಸಾವಿರ ಇರುವಾಗ್ಲೇನೆ ಒಂದ್ ನೂರ್ ಕೆಜಿ ಎಕ್ಸ್ಟ್ರಾ ಇಡ್ಕೊಂಡ್ಬಿಡ್ತೀನಿ ಚಿನ್ನನ ಮುಂದೆ ಬೆಲೆ ಜಾಸ್ತಿ ಆಗ್ಬೋದು ನನ್ಗೆ ನೆಸೆಸಿಟಿ ಇದೆ ಅಂಗಡಿಗೆ ಎಷ್ಟು ನೆಸೆಸಿಟಿ ಇದೆ ಅದಕ್ಕೂ ಜಾಸ್ತಿ ದಾಸ್ತಾನು ನಾನೇನ ಶೇಖರಿಸಿದ್ರೆ ಅವಾಗ ಲಾಭ ಆಗೋ ನೀವಿಬ್ರು ಹೇಳ್ತಾ ಇದ್ದೀರಾ ಆರ್ಥಿಕ ಹಿಂಜರಿತ ಮತ್ತೆ ಶೇರ್ ಮಾರುಕಟ್ಟೆ ಕುಸಿದಿದೆ ಹಾಗಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ಅನ್ನೋದು ಒಂದು ಆಂಗಲ್ ನಲ್ಲಿ ಬರ್ತಾ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಈಗ ನಾವು ಹಿಂದಿನ ಎಕ್ಸಾಂಪಲ್ಸ್ಗಳನ್ನ ತಗೊಳ್ಳೋದಾದರೆ ಆರ್ಥಿಕ ಅಂದರೆ ಈಗ ಶೇರ್ ಮಾರ್ಕೆಟ್ ಕುಸಿದಿದ್ದು ಮತ್ತೆ ಜಾಸ್ತಿ ಆಗುತ್ತಲ್ಲ ಆಗ್ಲೂ ಚಿನ್ನದ ಬೆಲೆ ಜಾಸ್ತಿ ಆಗಲ್ಲ ಹೇಳ್ತೀರಾ ಖಂಡಿತ ಒಂದು ಸಿಂಪಲ್ ಸ್ನೇಹಿತರು ಹೇಳ್ತಿದ್ರು ಯಾವಾಗ್ಲೂ ಚಿನ್ನ ವಾಲೆಟೈಲಿಟಿ ಕಡಿಮೆ ಇರುತ್ತೆ ಹೋಗ್ತಾ ಇರುತ್ತೆ ಶೇರ್ ಮಾರ್ಕೆಟ್ ಅಂತ ಸಾಮಾನ್ಯ ಜನ ಒಂದ್ ಅಂಶ ಏನ್ ತಿಳ್ಕೋಬೇಕು ಅಂದ್ರೆ ರಿಸ್ಕ್ ಎಲ್ಲಿ ಜಾಸ್ತಿ ಇದೆ ರಿಟರ್ನ್ ಕೂಡ ಅಲ್ಲಿ ಜಾಸ್ತಿ ಇದೆ ಜನಕ್ಕೆ ಏನ್ ಬೇಕು ಅಂದ್ರೆ ರಿಸ್ಕ್ ಕಡಿಮೆ ಇರಬೇಕು ರಿಟರ್ನ್ ಮ್ಯಾಕ್ಸಿಮಮ್ ಇರಬೇಕು ಅದು ಇಡೀ ದೇಶದಲ್ಲಿ ಎಲ್ಲೂ ಇನ್ನ ಕಂಡಿಡದಿಲ್ಲ ಆ ತರ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಜನ ಎಲ್ಲ ಶೇರ್ ಮಾರ್ಕೆಟ್ ಬಿದೋಯ್ತು ಎಲ್ಲ ಹೇಳ್ತಾ ಇದ್ದಾರೆ ನೀವು ಎರಡ್ ಸಾವಿರದ ಎಂಟಲ್ಲಿ ರಿಸೆಷನ್ ಆಯ್ತು ಅವಾಗ ಸೆನ್ಸೆಕ್ಸ್ ಎಂಟು ಸಾವಿರ ಇತ್ತು ಸೆನ್ಸೆಕ್ಸ್ ಇವಾಗಿನ ಲೆಕ್ಕ ನಾನು ತಗೊಂಡ್ರೆ ಈಗ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ಸೆನ್ಸೆಕ್ಸ್ ಇದೆ ಅಂದ್ರೆ ಎಂಟು ಸಾವಿರ ಎಲ್ಲಿದೆ ಹದಿನಾರು ಹದಿನೇಳು ಸಾವಿರ ಎಲ್ಲಿದೆ ಅಂತ ನಾನು ತಾಳೆ ಹಾಕಿದ್ರೆ ಇನ್ನ ಡಬಲ್ ಡಬಲ್ ಇದೆ ಇದೆ ಇವಾಗ ನಾವೇನ್ ಮಾತಾಡ್ತಿದೀವಿ ರಿಸೆಪ್ಷನ್ ಆಯ್ತು ಮಾರ್ಕೆಟ್ ಬಿದೋಯ್ತು ಎಲ್ಲ ಹೇಳ್ತಿದೀವಿ ನೀವು ಇದೇ ಗೋಲ್ಡ್ ತಗೊಳ್ಳಿ ಮೂರು ವರ್ಷದ ಹಿಂದೆ ಎಷ್ಟಿತ್ತು ತಗೋಳ ಇವಾಗ ಲೆಕ್ಕ ಹಾಕಿ ನೀವು ಈ ತರ ನೀವು ಲಾಸ್ಟ್ ಹಂಡ್ರೆಡ್ ಇಯರ್ಸ್ಗೆ ನನ್ನ ಹತ್ರ ಹಿಸ್ಟ್ರಿ ಇದೆ ರೆಕಾರ್ಡ್ಗಳು ಇದೆ ನೂರು ವರ್ಷದ ಹಿಸ್ಟ್ರಿಲಿ ನೀವು ಲೆಕ್ಕ ಹಾಕಿ ರಿಯಲ್ ಎಸ್ಟೇಟ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಶೇರ್ಸ್ ಆಗಿರ್ಬೋದು ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಯಾವುದೇ ತಗೊಳ್ಳಿ ಶೇರ್ಸ್ ಬಂದಿರೋ ರಿಟರ್ನ್ ಯಾವುದೇ ಅಸೆಟ್ಟಲ್ಲೂ ಕೂಡ ಖಂಡಿತವಾಗ್ಲೂ ಬಂದಿಲ್ಲ ಅಂದರೆ ಈಗ ನೀವು ಹೇಳ್ತಾ ಇದ್ರೆ ನೂರು ವರ್ಷದ ಲೆಕ್ಕಾಚಾರ ಹೇಳ್ತಾ ಇದ್ದೀರಾ ಈಗ ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಲೆಕ್ಕಾಚಾರ ತಗೊಳ್ಳೋದಾದ್ರೆ ಅಷ್ಟು ಅಗಾಧವಾದ ಚಿನ್ನದ ರಾಶಿ ಆಗಿನ ಕಾಲದಲ್ಲಿ ಎಲ್ಲಿತ್ತು ಇಷ್ಟೊಂದು ಟೆಕ್ನಾಲಜಿ ಎಲ್ಲಿ ಮೈನಿಂಗ್ ಎಲ್ಲಿ ಮಾಡ್ತಾಯಿದ್ರು ಇದ್ರ ಬಗ್ಗೆ ನೋಡೋಕೆ ಹೋದರೆ ನಾವು ಒಂಥರ ಆಗಿನ ಕಾಲದಿಂದನೂ ತುಂಬ ಅಡ್ವಾನ್ಸ್ಮೆಂಟ್ ಆಗಿ ಇದೀವಿ ಅಂತ ಅನ್ಸುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಶ್ರೀಧರ್ ಅವರಿಗೆ ಒಂದು ಕ್ವಶನ್ನು ಈಗ ಚಿನ್ನದ ಬೆಲೆ ಎಷ್ಟೇ ಜಾಸ್ತಿ ಆಗಲಿ ಯಾವುದೇ ಜ್ಯುವೆಲರಿ ಶಾಪ್ಗೆ ಹೋದರೂ ಜನ ಇದ್ದೇ ಇರ್ತಾರೆ ತಗೋತಾನೆ ಇರ್ತಾರೆ ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಅಂದರೆ ಈಗ ನಮ್ಮ ಜನಗಳು ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥ ಚಿನ್ನ ನಮ್ಮ ದೇಶದ್ದೇನ ಅಥವಾ ನಮ್ಮ ದೇಶದಿಂದ ಸಪ್ಲೈ ಆಗದ ಆಗಕ್ಕಾಗ್ದೇ ಬೇರೆ ದೇಶದಿಂದ ನಾವು ತರಿಸ್ಕೊಳ್ತಾ ಇದ್ದೀವ ಈಗ ಟೂ ಪ್ರೊಸೀಜರ್ಸ್ ಇರುತ್ತೆ ಅದರಲ್ಲಿ ಪ್ರತಿ ವರ್ಷ ನಾವು ಸುಮಾರು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಟನ್ಸ್ ಇಂಪೋರ್ಟ್ ಮಾಡ್ಕೊತೀವಿ ಓಕೆ ಅದು ಒಂದಾಗುತ್ತೆ ಅದರಲ್ಲಿ ಸುಮಾರು ಟ್ವೆಂಟಿ ಟು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟು ಇನ್ವೆಸ್ಟರ್ಸ್ಗೋಗುತ್ತೆ ಮಿಕ್ಕಿದ್ದೆಲ್ಲ ಲೋಕಲ್ ಕನ್ಸಂಪ್ಷನ್ಸ್ ಇರುತ್ತೆ ಅದಲ್ಲದೆ ರೀಸೈಕ್ಲಿಂಗ್ ಆಫ್ ದಿ ಗೋಲ್ಡ್ ನಮ್ಮಲ್ಲಿ ಹಳೆ ಚೆನ್ನಾಗಿ ಕೊಟ್ಟು ನಾವು ಚೈನ್ ಕೊಟ್ಟು ಬಳೆ ತಗೊಂತೀವಿ ಬಳೆ ಕೊಟ್ಟು ಚೈನ್ ತಗೊಂತೀವಿ ಈ ತರ ರೀಸೈಕಲಿಂಗ್ ಇರುತ್ತೆ ಅದೊಂದು ಸುಮಾರು ತರ್ಟಿ ಫೋರ್ಟಿ ಪರ್ಸೆಂಟ್ ಇರುತ್ತೆ ಸೊ ಇಂಪೋರ್ಟ್ಸ್ ಇದೆ ಇವಾಗ ಅರೌಂಡ್ ಟೂ ಹಂಡ್ರೆಡ್ ಫಿಫ್ಟಿ ಟನ್ಸ್ ಫಸ್ಟ್ ಕ್ವಾರ್ಟರ್ ಇಂಪೋರ್ಟ್ಸ್ ಇದೆ ಕಂಪೇರ್ ಮಾಡಿದ್ರೆ ಏಟ್ ಹಂಡ್ರೆಡ್ ಟನ್ಸ್ ಟೂ ಫಿಫ್ಟಿ ಟನ್ಸ್ ಅಂದ್ರೆ ಇಂಪೋರ್ಟ್ಸ್ ಇಸ್ ಆಲ್ಸೋ ಇನ್ಕ್ರೀಸ್ಡ್ ಸೊ ಅದು ಆಗ್ಬೋದು ಮತ್ತೆ ಆಮೇಲೆ ನಮ್ಮ ಸ್ನೇಹಿತರು ಹೇಳಿದಂಗೆ ಈಗ ಶೇರ್ಸಲ್ಲಿ ಲಾಭ ಜಾಸ್ತಿ ಇದೆ ರಿಸ್ಕ್ ಜಾಸ್ತಿ ಇದೆ ಲಾಭ ಜಾಸ್ತಿ ಇದೆ ಖಂಡಿತ ಬಟ್ ನಾವು ನಾಲ್ಕು ವರ್ಷಕ್ಕೆ ತಗೊಂಡ್ರೆ ಫೋರ್ ಇಯರ್ಸ್ಗೆ ಟೂ ತೌಸಂಡ್ ಸಿಕ್ಸಲ್ಲಿ ಸಾವಿರ ರೂಪಾಯಿ ಇತ್ತು ಹತ್ತು ಸಾವಿರ ರೂಪಾಯಿ ಇತ್ತು ಈಗ ಏಳು ಸಾವಿರ ರೂಪಾಯಿ ಸಾವಿರ ಹತ್ತರ ಟು ಅಂಡ್ ಹಾಫ್ ಟೈಮ್ಸ್ ಜಾಸ್ತಿ ಆಗಿದೆ ಹದಿನೇಳು ಸಾವಿರ ಹೈಕ್ ಆಗಿದೆ ಹೌದು ನಾ ರಿಸ್ಕ್ ಕಮ್ಮಿ ಇದ್ದು ಒಳ್ಳೆ ಬೆನಿಫಿಟ್ಸ್ ಕೊಡ್ತಾ ಇದೆ ಅಂತ ಮಾತ್ರ ನಾನು ಡೆಫಿನೆಟ್ ಆಗಿ ಹೇಳ್ಬೋದು ಓಕೆ ಶ್ರೀಧರ್ ಈಗ ನೀವು ಹೇಳೋ ಪ್ರಕಾರ ಸದ್ಯಕ್ಕೇನೋ ಇನ್ನೊಂದು ಸ್ವಲ್ಪ ದಿವಸಗಳ ತನಕ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಆದರೆ ನಮ್ಮ ವೀಕ್ಷಕರು ಕಾಯ್ತಾ ಇರೋದು ಅದಕ್ಕೋಸ್ಕರ ಅಲ್ಲ ಅವ್ರು ಕಾಯ್ತಾ ಇರೋದು ಚಿನ್ನದ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ನಾವು ಯಾವಾಗ ಚಿನ್ನ ಕೊಂಡ್ಕೊಳ್ಬೋದು ಅಂತ ಅದಕ್ಕೆ ಅವ್ರಗಳಿಂದನೇ ಮಾಹಿತಿ ಪಡೆಯೋಣ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್